ದರ್ಶನ್ ಮತ್ತು ಅವರ ತಂಡ ಮಾಡಿರೋದು ರಾಕ್ಷಸ ಪ್ರವೃತ್ತಿ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡಿರುವುದು ಹೇಯ ಕೃತ್ಯ, ದರ್ಶನ್ ಮತ್ತು ತಂಡ ಮಾಡಿರೋದು ರಾಕ್ಷಸ ಪ್ರವೃತ್ತಿ, ರೇಣುಕಾ ಸ್ವಾಮಿ ತಪ್ಪನ್ನ ಕಾನೂನಿನಡಿ ಬಗೆಹರಿಸಬಹುದಿತ್ತು ಅಂತ ಬೆಳಗಾವಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳೋದು ಸಾಮಾನ್ಯವಾಗಿದೆ, ಆದರೆ ಅದನ್ನ ಇಷ್ಟೊಂದು ಗಂಭೀರವಾಗಿ ಪರಿಗಣಿಸೋದು ಸರಿಯಲ್ಲ. ದರ್ಶನ್ ಹಾಗೂ ಅವರ ಟೀಮ್ ಮಾಡಿದ್ದು ರಾಕ್ಷಸ ಪ್ರವೃತ್ತಿಯಾಗಿದ್ದು ಮಾನವೀಯತೆ ಮರೆತು ಬಿಟ್ಟು ನಡೆಸಲಾದಂತಹ ಕೃತ್ಯ ಆಗಿದೆ, ಇದು ಶಿಕ್ಷೆ ಆಗಬೇಕು, ರೇಣುಕಾಸ್ವಾಮಿಯ ತಪ್ಪನ್ನ ಕಾನೂನಿನ ಅಡಿ ಬಗೆಹರಿಸಬಹುದಿತ್ತು. ಬಟ್ ಇವರು ಮಾಡಿದ್ದೇನು ಅಂತ ಬೆಳಗಾವಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಬಹಳ ಒಂದು ಹೇಯ ಕೃತ್ಯ ಅಂತ ನಾ ಹೇಳ್ತೀನಿ. ಈ ರೀತಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡೋದು ಮತ್ತೊಂದು ಕಾಮನ್ ಆಗಿದೆ. ಈಗ ಅದನ್ನು ಒಂದು ಕಾನೂನು ವ್ಯಾಪ್ತಿಯೊಳಗೆ ನೀವು ಕಂಪ್ಲೇಂಟ್ ಕೊಡಲಿಕ್ಕೆಲ್ಲ ಅವಕಾಶ ಇತ್ತು, ಕೊಡ್ಬೋದಾಗಿತ್ತು. ಅದು ಬಿಟ್ಟು ಈ ಪ್ರೈವೇಟ್ ವಿಷಯ ಇವತ್ತಿಗಿನ ಹೊರಗೆ ಬರ್ತಾ ಮಾಹಿತಿ ನೋಡಿದರೆ ಅವರು ಅದನ್ನು ಈ ರೀತಿ ಒಂದು ಸೋಷಿಯಲ್ ಮೀಡಿಯಾ ಕ್ರಿಟಿಸೈಸ್ ಮಾಡಿದ್ದನ್ನು ನೆಪ ಮಾಡಿಕೊಂಡು ವ್ಯಕ್ತಿಯನ್ನು ಕೊಂದು ಹಾಕುವಂಥದ್ದು ಇದೆಲ್ಲ ಇದೊಂದು ರಾಕ್ಷಸಿ ಪ್ರವೃತ್ತಿ ಇದು. ಬಹುಶಃ ಇಂಥದ್ದಕ್ಕೆ ಕರೆದ್ರೆ ಅವಕಾಶ ಕೊಡಬಾರ್ದು. ಮತ್ತು ಸೆಲೆಬ್ರಿಟಿ ಅನ್ನೋಂಥವ್ರು ಇದರಾಗ ಇನ್ವಾಲ್ವ್ ಆಗಿದ್ದಾರೆ ಅಂತಂದರೆ ಅದು ಭಾಳ ತಪ್ಪು ಸಂದೇಶ ಹೋಗ್ತದೆ ಇಡೀ ಸಮಾಜಕ್ಕೆ. ಅದಕ್ಕೆ ಇಂಥ ಘಟನೆ ಆಗಬಾರ್ದು. ಅದಕ್ಕೆ ಕಾನೂನು ರೀತಿಯಲ್ಲಿ ಏನು ಎನ್ಕ್ವೈರಿ ಆಗಬೇಕು ಆಗಲಿ, ಮತ್ತು ಯಾರು ನಿಜವಾಗಿ ತಪ್ಪು ಮಾಡಿದ್ದಾರೆ ಅವರಿಗೆ ಕಾನೂನು ಶಿಕ್ಷೆ ಆಗಬೇಕಂತ ಒತ್ತಾಯ ಮಾಡ್ತೀನಿ. ಅಲ್ಲ, ಇದು ಭಾಳ ಒಂದು ಹೇಯ ಕೃತ್ಯ ಅಂತ ನಾನು ಹೇಳ್ತೀನಿ. ಈ ರೀತಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡೋದು ಮತ್ತೊಂದು ಇದು ಕಾಮನ್ ಆಗಿದೆ. ಈಗ ಅದನ್ನು ಒಂದು ಕಾನೂನು ವ್ಯಾಪ್ತಿಯೊಳಗೆ ನೀವು ಕಂಪ್ಲೇಂಟ್ ಕೊಡಲಿಕ್ಕೆಲ್ಲ ಅವಕಾಶ ಇತ್ತು, ಕೊಡ್ಬೋದಾಗಿತ್ತು. ಅದು ಬಿಟ್ಟು ಈ ಪ್ರೈವೇಟ್ ವಿಷಯ ಇವತ್ತಿಗಿನ ಹೊರಗೆ ಬರ್ತಾ ಮಾಹಿತಿ ನೋಡಿದರೆ ಅವರು ಅದನ್ನು ಈ ರೀತಿ ಒಂದು ಸೋಷಿಯಲ್ ಮೀಡಿಯಾ ಕ್ರಿಟಿಸೈಸ್ ಮಾಡಿದ್ದನ್ನು ನೆಪ ಮಾಡಿಕೊಂಡು ವ್ಯಕ್ತಿಯನ್ನು ಕೊಂದು ಹಾಕುವಂಥದ್ದು ಇದೆಲ್ಲ ಇದೊಂದು ರಾಕ್ಷಸಿ ಪ್ರವೃತ್ತಿ ಇದು. ಬಹುಶಃ ಇಂಥದ್ದಕ್ಕೆ ಕರೆದ್ರೆ ಅವಕಾಶ ಕೊಡಬಾರ್ದು. ಮತ್ತು ಸೆಲೆಬ್ರಿಟಿ ಅನ್ನೋಂಥವ್ರು ಇದರಾಗ ಇನ್ವಾಲ್ವ್ ಆಗಿದ್ದಾರೆ ಅಂತಂದರೆ ಅದು ಭಾಳ ತಪ್ಪು ಸಂದೇಶ ಹೋಗ್ತದೆ ಇಡೀ ಸಮಾಜಕ್ಕೆ. ಅದಕ್ಕೆ ಇಂಥ ಘಟನೆ ಆಗಬಾರ್ದು. ಅದಕ್ಕೆ ಕಾನೂನು ರೀತಿಯಲ್ಲಿ ಏನು ಎನ್ಕ್ವೈರಿ ಆಗಬೇಕು ಆಗಲಿ, ಮತ್ತು ಯಾರು ನಿಜವಾಗಿ ತಪ್ಪು ಮಾಡಿದ್ದಾರೆ ಅವರಿಗೆ ಕಾನೂನು ಶಿಕ್ಷೆ ಆಗಬೇಕಂತ ಒತ್ತಾಯ ಮಾಡ್ತೀನಿ. ಅಲ್ಲ, ಇದು ಭಾಳ ಒಂದು ಹೇಯ ಕೃತ್ಯ ಅಂತ ನಾನು ಹೇಳ್ತೀನಿ. ಈ ರೀತಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡೋದು ಮತ್ತೊಂದು ಇದು ಕಾಮನ್ ಆಗಿದೆ. ಈಗ ಅದನ್ನು ಒಂದು ಕಾನೂನು ವ್ಯಾಪ್ತಿಯೊಳಗೆ ನೀವು ಕಂಪ್ಲೇಂಟ್ ಕೊಡಲಿಕ್ಕೆಲ್ಲ ಅವಕಾಶ ಇತ್ತು, ಕೊಡ್ಬೋದಾಗಿತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.